ಫ್ರೆಂಡ್ಸ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋರ್ ವಿಶ್ವ ಫ್ರಮ್ ಧಾರವಾಡ ಲಾಕ್ಸ. ಸೊ ಬರ್ರಿ, ಇವತ್ತು ನಿರಾಣ ಸ್ಟಾರ್ಟ್ ಮಾಡೋಣ ಅಂತ. ಈಗ ಆಲ್ರೆಡಿ ಇದು ರಾತ್ರಿ ಲಾಕ್ ಸ್ಟಾರ್ಟ್ ಆಗೈತೆ, ಯಾಕಂದರೆ ಬೆಂಗಳೂರಿಗೆ ಹೊಂಟೈತಿ. ಬೆಂಗಳೂರಿಗೆ ಹೋಗಾಕ ಇದ್ರ ಹಿಂದಿನ ಲಾಕ್ನಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಏನೇನೆಲ್ಲ ತೋರಿಸಿದ್ಯಾ. ಸೊ ಇವತ್ತಿನ ಲಾಕ್ ಒಳಗೆ ಬೆಂಗಳೂರಿಗೆ ಹೆಂಗೆ ಹೋಕ್ಕಿವಿ, ಹೆಂಗಿಲ್ಲ, ಅಲ್ಲಿ ಏನೇನು ಆಕತಿ, ಟ್ರೈನ್ ಒಳಗೆ ಹೆಂಗೆ ಹೋಕ್ಕಿವಿ, ಏನೇನು ಎಲ್ಲ ಪ್ರತಿಯೊಂದು ಈ ಲಾಕ್ನಾಗ ತೋರಿಸ್ಕೊಂಡು ಹೋಗ್ಯಾನಂತ. ಸೊ ಬರ್ರಿ ಮನ್ಯಾಗಿನ, ನಾನು ಹೇಳಿಲ್ರಿ ಮನ್ಯಾಗ ಅಪ್ಪಾಜಿ ಪುಣ್ಯಚ್ಚು, ಅಪ್ಪಾಜಿ ಪುಣ್ಯತ್ತಿಲ್ಲ, ನಮ್ಮ ತಮ್ಮ ಪುಣ್ಯಚ್ಚು, ನಮ್ಮ ತಮ್ಮನ ಪುಣ್ಯತ್ತಿಲ್ಲ. ಸೊ ಮನ್ಯಾಗಂತ ಏನು ಸುದ್ದಿ ಮೂಡಿಸಿಲ್ಲ, ಬಟ್ ಬಾಳಪ್ಪಗ ಬಾಳಪ್ಪ ಮನ್ಯಾಗೆಲ್ಲ ಗೊತ್ತೈತಿ ನಾವು ಬೆಂಗಳೂರಿಗೆ ಹೋಗೋದು. ಸೊ ಬೆಂಗಳೂರಿಗೆ ಹೋಗೋಣ ಅಂತ ಶ್ರೀಕಾಂತ್ ನಾನು ಆಲ್ರೆಡಿ ರೆಡಿ ಗಿಡಿ ಆಗಿ ಬ್ಯಾಗ ತೊಗೊಂಬಂದಾನ ರೀ. ಆ ಬ್ಯಾಗ್ ಏನತ್ತಲ್ಲ ಅದು ಶ್ರೀಕಾಂತ್ ಅಂತ. ನಾನು ಒಂದು ಎರಡು ಅಂಗಿ ಇಷ್ಟ ಇದ್ದವು, ಬಟ್ ನನ್ನ ಬ್ಯಾಗ್ನ ತೊಗೊಳೋದಿಲ್ಲ. ಮೊದಲೇ ಸ್ನಾನ ಮಾಡ್ತೀನಿ, ಇನ್ನೂ ಸ್ನಾನ ಮಾಡಿಲ್ಲ, ಬೆಳಗ್ಗೆಯಿಂದ ದೊಡ್ಡ ಸ್ನಾನ ಮಾಡಿಲ್ಲ, ಬರೀ ಬರ್ಕೋದು ವಾದು ಇದು ಜಾಸ್ತಿ ಬರ್ಕೊಂಡೆ. ಏನೇನೇನೋ ಒಂದು ಸ್ವಲ್ಪ ಬರ್ಕೋದಿತ್ತು, ಓದೋದಿತ್ತು, ಇದೇ ಬುಕ್ ಓದಿದ್ದೆ ಇವತ್ತು, ಓದೋದಿತ್ತು. ಸೊ ಓದ್ಕೊಂಡು ಕುಂತಿದ್ದೆ. ಸೊ ಈಗ ಸ್ನಾನ ಗಿನ ಮಾಡಿದ ಮೇಲೆ ಸಿಕ್ತಂದ್ರೆ ಸೆಟೌಂಡ್ ಆಗಿದೆ. ಸರ್ ಶ್ರೀಕಾಂತ್ ಬಂದಾನ, ಊಟ ಮಾಡಿ ತಾಟ್ ಸುಳಕಂತಂತಂತಾನೆ. A few moments later. ಈಗ ಸ್ನಾನ ಗಿನ ಮಾಡಾತ, ಮತ್ತು ಶ್ರೀಕಾಂತ್ ಊಟ ಆತು, ಮತ್ತು ಒಂದು ರೀಲ್ಸ್ ಮಾಡಿದೀವಿ. ಈಗ ನಾನು ಹೇಳಿದ್ನಲ್ಲ, ಇದೊಂದು ಬ್ಯಾಗ್ ಅಷ್ಟು ನಾನು ತೊಗೊಂಡು ಹೊಂಟಣ ಅಂತಂತೇಳಿ ಎಲ್ಲ ಅರ್ಬಿ ಗಿರಿಬಿ ಎಲ್ಲ ಉಂಡಾಗಿಟ್ಟಣಿ. ಸೊ ಒಂದು ರೆಡಿಯಾಗಿ ನಿಂತೇವ್ರಿ. ಈಗ ಸಾಯಾಬಣ್ಣ ಅಂಗಾರ ಚಕೊಂಡಿ, ಸಾಯಾಬಣ್ಣ ಅಂಗಾರ ಇದೆ ಎಲ್ಲಿ, ಶಿರಡಿ ಸಾಯಾಬಣ್ಣ ಅಂಗಾರ ಇದೆ. ಸೊ ಯಾಕಂತಂದ್ರೆ ಹೊಳಿ ಬಂದೆ ಮತ್ತೆ ಹಾಸ್ಟೆಲಿಗೆ ಬರೋಂಗ ಅಲ್ಪ, ಯಾಕಂದ್ರೆ ಬಂಡ್ಮಂಡೆ ಒಡಿಶಾ ಒಳಗೆ ಟ್ರೈನ್ ಆಕ್ಸಿಡೆಂಟ್ ಆಗೈತಿ ಎಲ್ಲ ಗೊತ್ತೈತಿ. ನಾವು ಹೊಳ್ಳಿ ಸೇಫ್ ಆಗಿ ಬಂದು ಮುಟ್ಲ ಅಂತ ಸಾಯಾಬಣ್ಣ ಕೇಳ್ಕೊಂಡೆ. ಸೊ ಈಗ ಹೋಗಕ್ಕೆ ನಿಂತೇವಿ. ಸೊ ಒಬ್ಬರು ಹೋಗೋಣ ಅಂತ ಪ್ರತಿಯೊಂದು ತೊಗೊಂಡೇವಿ. ಇನ್ನೊಮ್ಮೆ ನೆನಪು ಮಾಡ್ಕೊಳ್ತಾನೆ, ಏನ್ರ ಬಿಟ್ಟನೋ ಏನ್ರ ಬಿಟ್ಟನೋ ಅಂತೇಳಿ, ಏನು ಬಿಟ್ಟಿಲ್ಲ ಐ ತಿಂಕ್. ಪ್ರತಿಯೊಂದನ್ನು ತೊಗೊಂಡೇವಿ. ಶಾರ್ಟ್ಸ್ ಮ್ಯಾಗ ಹೊಂಟಂಟಣ ಅಲ್ಲಿ, ಯಾಕಂತಂದ್ರೆ ಟ್ರೈನ್ ಹಾಕ್ಯವರ. ಸೊ ಶಾರ್ಟ್ಸ್ ಆಗಿಲ್ಲ ಅಂತಂದ್ರೆ ಶಾರ್ಟ್ಸ್ ಮ್ಯಾಗ ಹೊಂಟಾನೆ, ಏನು ಬಿಟ್ಟಿಲ್ಲ ಐ ತಿಂಕ್. ಬರ್ರಿ ಹೋಗೋಣ ಅಂತೀನಿ ಫ್ರೆಂಡ್ಸ್. ಈಗ ನಾವೇನು ಹೊಂಟೇವಲ್ಲ, ಈ ಏರಿಯಾ ಏನೈತಲ್ರಿ, ಸಾರಸ್ವತಪುರ ಅಂತಂತಂತೇಳಿ ಗಿರೀಶ್ ಕಾರ್ನಾಡ್ ಅವ್ರು ಇದ್ದಂಥ ಓನ್ ಇದೆ. ಯಾವುದೋ ಒಂದು ಓಲ್ಡ್ ಲಾಗ್ನಾಗ ನಾ ಇದ್ರ ಬಗ್ಗೆ ಹೇಳಿದ್ದೆ. ಸಾರಸ್ವತಪುರದೊಳಗೆ ಗಿರೀಶ್ ಕಾರ್ನಾಡ್ ಅವ್ರು ಇದ್ದರೆ, ಇಲ್ಲೇ ಮುಂದೆ ರಾಯ ಧಾರವಾಡಕರ್ ಮತ್ತು ಬಸವರಾಜ ರಾಜಗುರು ಮಣಿನೂ ಇದ ಸ್ಟೇಟ್ನಾಗ ಐತಿ. ಅಂದ್ರೆ ಮುಂದೆ ಇದು ಸಾರಸ್ವತಪುರ ಆದ್ಮ್ಯಾಗ ಮಾಳಮಡ್ಡಿ ಬರ್ತೈತಿ. ಸೊ ಮಾಳಮಡ್ಡಿ ಒಳಗೆ ಐತಿ ನೋಡ್ರಿ. ಈಗ ನಾವು ಹೊಂಟಿದ್ದು ಸಾರಸ್ವತಪುರ. ಟೈಮ್ ಎಷ್ಟಾಗತ್ತಪ್ಪ ಅಂದರೆ 9:44 ಆಗೈತೆ ಫ್ರೆಂಡ್ಸ್. ಈಗ ಧಾರವಾಡ ಪೊಲೀಸ್ ಸ್ಟೇಷನ್ ಅಂತ ನೋಡಿ, ರೈಲ್ವೆ ಸ್ಟೇಷನ್ಗೆ ಬಂದು ನೋಡ್ರಿ. ಹುಬ್ಬಳ್ಳಿ ಸ್ಟೇಷನ್ಕಿಂತ ಇದು ಒಂದು ಸ್ವಲ್ಪ ಚಿಕ್ಕದ ಕತಿ. ಹುಬ್ಬಳ್ಳಿ ಸ್ಟೇಷನ್ ಇಡೀ ನಮ್ಮ ಏಷ್ಯಾ ಖಂಡದ, ಏಷ್ಯಾನ ನಮ್ಮ ಜಗತ್ತಿನಾಗಣ 1400 ಮೀಟರ್ ಏಷ್ಯಾ ಖಂಡ, ಏಷ್ಯಾದ ಕಾಣಲೇಪ. ಸೊ ಈಗ ಧಾರವಾಡ ಸ್ಟೇಷನ್ಗೆ ಬಂದೀವಿ. ವಾಟ್ ಎವರ್ ಇಟ್ ಬಿ, ಅದು ಏಷ್ಯಾರಾಗಿರಲಿ ಇಲ್ಲ ಒಟ್ಟು ಏನಾರ ಆಗಿರಲಿ, ಒಟ್ಟು ನಮ್ಮ ಧಾರವಾಡ, ನಮ್ಮ ಹುಬ್ಬಳ್ಳಿ ಇದೆ, ನಮ್ಮ ಹೆಮ್ಮೆ. ಈಗ ಧಾರವಾಡ ಸ್ಟೇಷನ್ಗೆ ಬಂದೆ. ಇದು ನಮ್ಮ ಶ್ರೀಕಾಂತ್ ಅಂತ ದೋಸ್ತ ಬಂದ. ಸುಮ್ಮ ಬಂದು ಹಾಯ್ ಅರಾಮಣ್ಣ. ಆರಾಮ್ಪ ನೀನೆ? ಫೋಟೋ ತೆಗಿಯೋಣ ಅಂತ. ಫೋಟೋ ಯಾಕೋ ಇದನ್ನ ಮಾಡತ್ತಂತರಿ, ಬ್ಲಾಗ ಮಾಡತ್ತಾನೆ. ಸೊ ದಿಸ್ ಇಸ್ ವಾಟ್ ಧಾರವಾಡ ರೈಲ್ವೆ ಸ್ಟೇಷನ್. ಅಲ್ಲಿ ಬರ್ರಿ, ಫೋಟೋ ಗಿಟ್ಟು ಹಾಕ್ಯಾರ ನಮ್ಮ ಸಾಹಿತ್ಯ ಜ್ಞಾನಪೀಠ ಅವಾರ್ಡ್ ಇಸ್ಕೊಳ್ದು ತೋರಿಸ್ತಾನಂತ ಒಳಗೆ. ನಾ ಫಸ್ಟ್ ಟೈಮ್ ಬಂದಿದ್ದೀರಿ ಇಲ್ಲಿ. ಇದಕ್ಕಿಂತ ನಮ್ಗೆ ಇವಾಗ ಒಂದು ಬಂದಿದ್ಯಾ, ಒಂದು 4 ವರ್ಷದಿಂದ. ಈಗ ನೆಕ್ಸ್ಟ್ ಬಂದಿದ್ದು ಈಗ ನೋಡ್ರಿ, 4 ವರ್ಷದ ಆದ್ಮ್ಯಾಗ ಬಂದಿದ್ದು ನಾ ಇಲ್ಲಿ. ಶಿವರಾಮ್ ಕಾರಂತ ಅವ್ರು ಅದಾರ, ಮತ್ತೊಳ್ಳಿ ಮಾಸ್ತಿ ಅಯ್ಯಂಗಾರ್ ಅದಾರ, ವಿನಾಯಕ್ ಕೃಷ್ಣ ಗುಹಕ್ ಅವ್ರು ಅದಾರ, ಮತ್ತೊಳ್ಳಿ ಯುವಾರ ಅನಂತಮೂರ್ತಿ ಅವ್ರು ಅದಾರ, ಗಿರೀಶ್ ಕಾರ್ನಾಡ್ ಅವ್ರು ಅದಾರ, ಮತ್ತೊಳ್ಳಿ ಚಂದ್ರಶೇಖರ್ ಕಂಬಾರ ಅವ್ರು ಅದಾರ, ಮತ್ತೊಳ್ಳಿ ನಮ್ಮ ಅಜ್ಜ ನಮ್ಮ ಬೇಂದ್ರೆ ಅಜ್ಜ ಅದ ನೋಡ್ರಿ ಮ್ಯಾಲೆ. ನನ್ನ ಮೋಸ್ಟ್ ಫೇವ್ರೇಟ್ ಬೇಂದ್ರೆ ಅಜ್ಜ. ಬೇಂದ್ರೆ ಅಜ್ಜ ಮ್ಯಾಲೆ ಚಂದೇ ಪರವಲ್ಲ ಬೇಂದ್ರೆ ಅಜ್ಜ ಯಾಕೆ ನನ್ನ ಫೇವ್ರೇಟ್ ನೋಡ್ರಿ. ಇವ್ರು ಯಾರಪ್ಪ ಅಂದರೆ ಗಿರೀಶ್ ಕಾರ್ನಾಡ್ ಅವರೊಬ್ಬರು, ಚಂದ್ರಶೇಖರ್ ಕಂಬಾರ ಅವರೊಬ್ಬರು, ಮತ್ತೊಳ್ಳಿ ನಮ್ಮ ಅಜ್ಜ ಒಬ್ಬ. ಯಾಕಂದ್ರೆ ನಮ್ಮ ಭಾಗದಾರ ಅಂತಲ್ಲ, ಇವರು ಗಿರೀಶ್ ಇವರು ಕೃಷ್ಣ ವಿನಾಯಕ್ ಕೃಷ್ಣ ಅವರು ನಮ್ಮ ಕಡೆದಾರಣ, ಹಾವೇರಿ ಕಡೆದಾರಣ. ಬಟ್ ನನಗೆ ಭಾಳ ಫೇವ್ರೇಟ್ ಅಂದರೆ ಈ 3 ಜನ. ಯಾಕಂದ್ರೆ ನಾ ಇವ್ರದ್ದು ಪುಸ್ತಕ ಯಾವುದು ಓದಿಲ್ಲರಿ, ಇವ್ರದ್ದು ಓದೇನಿ, ಶಿವರಾಮ್ ಕಾರಂತವ್ರದ್ದು ಓದೇನಿ, ಮುಖರ್ಜಿಯ ಕನಸುಗಳು ಇವ್ರದ್ದು ಓದೇನಿ, ಇವ್ರದ್ದು ಕಾಣೂರು ಹೆಗ್ಗಡತಿ ಎಲ್ಲ ಓದೇನಿ. ಬಟ್ ಇಷ್ಟ ಆಗೈತೆ ಕರೆ, ಆದರೆ ಒಟ್ ನಮ್ಮ ಭಾಗದಾರ ಅಂತ ಅನ್ನೋದು. ಯಾಕಂದ್ರೆ ನಂಗೆ ಫಸ್ಟ್ ಬೇಂದ್ರೆ ಜನರು ಭಾಳ ಇಷ್ಟ ರೀ, ನಮ್ಮ ಬೇಂದ್ರೆ ಜನ ಸಿಕ್ಕಾಪಟ್ಟೆ ಇಷ್ಟ ರೀ. ಇವ್ರನ್ನ ಇಷ್ಟು ದೊಡ್ಡ ದೊಡ್ಡ ಫೋಟೋದಾಗ ನೋಡಿದಂತ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನನಗೆ. ಅಷ್ಟಂಗೆ ಕಾಣತ್ತೆ ನೋಡಿದ್ರೆ ನಡೀರಿ. ಶ್ರೀಕಾಂತ ಎಲ್ಲೋದ ಮುಂದೆ ಹೋದ್ ನಾನು. ಶ್ರೀಕಾಂತ ಇದು ಅಂತೂ ಭೀಮಸೇನ್ ಜೋಶಿ ಅವರು, ಮತ್ತೊಳ್ಳಿ ಗಂಗೂಬಾಯಿ ಹಾನಗಲ್ ಅವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಸವರಾಜ್ ರಾಜಗುರು ಅವರು, ಇವರು ಸವಾಯಿ ಗಂಧರ್ವರು. ಇವರು ಅಂತ 5 ಮಂದಿ ಏನು ತಲುಪ ಸರ್ ನಮ್ಮ ಧಾರವಾಡದವ್ರಣ್ಣ. ಮತ್ತೊಳ್ಳಿ ಪಂಚ ಕೋಗಿಲೆಗಳು ಅಂತ ಕರೀತಾರೆ ಇವ್ರಿಗೆ ಧಾರವಾಡದ.
ಇವ್ರು ಈಗ ನಾವು ಬಂದೀವಲ್ಲ ಇವ್ರ ಮನೆ ಮುಂದೆ ಬಂದಿವಿ ನೋಡ್ರಿ ನಾವು ಹಾದ ಈ ಸರ್ ಮನೆ ಮುಂದೆ ಹಾದ ಬಂದಿವಿ ಬಾಳ್ಸಲ ಅಂದ್ರೆ ಬಾಳ್ಸಲ ನಾವು ಇವ್ರ ಮನೆ ಮುಂದೆ ಬರ್ತೀವಿ ಹಾದ ಇವ್ರ ಮನೆ ಮುಂದೆ ಬಂದಿವಿ ರೀ ಹಾದ ಮಾಮಾಟ ಆಗೈತೆ ಇವ್ರ ಮನೆ ಸಿಕ್ತಾ ಟಿಕೆಟ್ ತೋರಿಸು ಬ್ಲಾಗ್ ಮಾತ್ರ ಅಣ್ಣ ಬರ್ತಾವ ಯಾರು ಸ್ಕಿಪ್ ಮಾಡ್ಲಿ ಯಾರು ಸ್ಕಿಪ್ ಮಾಡ್ಲಂಗ ನೋಡ್ರಿ ಅಷ್ಟು ಪೂರ್ತಿ ವಿಡಿಯೋಸ್ ನೋಡ್ರಿ ಕರೆ ಮುಂಕತ ಬರಂತಾರೆ ವರ್ಷ ಫ್ರೆಂಡ್ಸ್ ಇಲ್ಲೊಂದು ಮುಸ್ಲಿಂ ದಂಪತಿಗಳ ಮೆಕ್ಕ ಯಾತ್ರೆಗೆ ಹೊಂಟಿದ್ರು ನೋಡ್ರಿ ಫ್ರೆಂಡ್ಸ್ ಮೆಕ್ಕ ಅಂದ್ರೆ ಅವರ ಮುಸ್ಲಿಮರ ಪವಿತ್ರ ಸ್ಥಳ ಐತಲ್ಲ ಅಲ್ಲಿಗೆ ಹೊಂಟಿದ್ರಿ ಫ್ರೆಂಡ್ಸ್ ಶ್ರೀಕಾಂತ ಇಲ್ಲಿ ಭಯ ತಕೊಂಡು ಕುಂತಾನ ಟ್ರೈನ್ ನೋಡ್ಕೊಂತ ಸರಿಯಾಗಿ ಕಾಣಿಸಲ್ಲ ಟ್ರೈನ್ ಈಗ ಬರ್ಬೋದ್ರಿ ಆತ 11 ಗಂಟೆ ಎಷ್ಟಾಯ್ತು ಟೈಮ್ 10:55 ಆತ ಸೊ ಈಗ ಬರ್ಬೋದು ನೋಡಿ ಫ್ರೆಂಡ್ಸ್ ಟ್ರೈನ್ ನನ್ನ ಮೊಬೈಲ್ ಒಂದು ಕ್ವಾಲಿಟಿ ಇತ್ತಪ್ಪ ಅಂದ್ರೆ ಚೆನ್ನಾಗಿ ತೋರಿಸ್ತಿದ್ಯಾ ಇದೊಂದು ಮೊಬೈಲ್ ಒಂದು ಸರಿನ ಇಲ್ರಿ ಸರಿಯಾಗಿ ಏನು ತೋರ್ಸೋಕ್ಕಾಗೋದಿಲ್ಲ ಬಟ್ಟ ಫ್ರೆಂಡ್ಸ್ ಈಗ ಟ್ರೈನೂ ಬಂತ ನಾವು ಟ್ರೈನಾಗ ಹತ್ತು ಕುಂತಿದ್ದು ಆತ ಟ್ರೈನಿಗೆ ಬಿಟ್ಟಿದ್ದು ಆತ ಫ್ರಮ್ ಧಾರವಾಡದಿಂದ ನೆಕ್ಸ್ಟ್ ಕಣ್ಣು ಮುಚ್ಚಿ ಕಣ್ಣು ತೆಗೆಗೂಡಲೇ ಆಗಲೇ ಹುಬ್ಬಳ್ಳಿ ಸ್ಟೇಷನ್ ಆಗಿದ್ದೀವಿ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿ ರೈಲು ನಿಲ್ದಾಣ ಅಂತಾರಲ್ಲ ಅಲ್ಲಿ ನಮ್ಮ ಪ್ರಪಂಚದಾಗ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದಂಥ ಅತಿ ಉದ್ದ ಅಂದರೆ 1400 meter ಐತ್ರಿ 1400 something ಐತಿ ಸೊ ಹುಬ್ಬಳ್ಳಿಗೆ ಬಂದೀವಿ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಈಗ ಬಂದು ಮುಟ್ಟೇವಿ ಬೆಂಗಳೂರಿಗೆ ಸೊ ನಾನು ಮಕ ತಗೊಳಕಂತಂದು ಬಂದಿದ್ದೆ ಬೆಳಗ್ಗೆ ಬೆಳಗ್ಗೆ ಈಗ 6:17 ಆಗೈತಿ ಸೊ ಬೆಂಗಳೂರಿಗೆ ಬಂದು ಮುಟ್ಟೇವಿ ನಾನಂತೂ ಧಾರವಾಡದಾಗನ ಕುಂತಿದ್ದು ಮತ್ತು ಈಗ ಬೆಂಗಳೂರಿಗೆ ಬಂದನ ಎದ್ದಿದ್ದು ಸೊ ರಾತ್ರಿ 1 ಗಂಟೆ 3 ಗಂಟೆ ಮಟ್ಟ ನಾ ಮಕ್ಕೊಂಡೆ 3 ಗಂಟೆ 5 ಗಂಟೆ ಮಟ್ಟ ಶ್ರೀಕಾಂತ್ ಮಕ್ಕೊಂಡ ಸೊ ಹಿಂಗೆ ಮಾಕೊಂಡು ಈಗ ಒಟ್ಟು ಬೆಂಗಳೂರಿಗೆ ಬಂದು ಮುಟ್ಟೇವಿ ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೇವಿ ಏನಿಲ್ಲ ಅಂತ ತೋರಿಸ್ತಾರೆ ಅಂತ ಸ್ಟೇ ಟ್ಯೂನ್ ಆಗಿರಿ ಫ್ರೆಂಡ್ಸ್ ಇಲ್ಲಿ ಯಶವಂತಪುರ ದಾಟಿ ಒಂದು ಸ್ವಲ್ಪ ನಿಂತತ್ರಿ ನಿಂತ ಬೆಳತ್ತ ಮುಂದೆ ಹೋಗೋ ಬದಲು ನೆಕ್ಸ್ಟ್ ಸ್ಟಾಪ್ ಅಂತಂದ್ರಿ 1-2 kilometers ಅಷ್ಟು ಐತಿ ಮೆಜೆಸ್ಟಿಕ್ ನಾ ಆಗಲ್ಲಾಗ ಒಂದು ಕನ್ನಡಿ ಒಳಗಿನ ಒಂದು ಕ್ಲಿಪ್ ತೊಗೊಂಡಿದ್ನಲ್ಲ ನಾನು ಆಗ ಬಂದಿದ್ದನ್ನು ಮಾಡಿದ್ದೆ ಬೆಂಗಳೂರು ಆಗ ಇನ್ನೂ ನಾ ಬೆಂಗಳೂರಿಗೆ ಬಂದಿದ್ದೆ ಇಲ್ರಿ ಈಗ ಬಂದೀವಿ ನಾವು ಬೆಂಗಳೂರಿಗೆ ಶ್ರೀಕಾಂತ್ ಏನು ಮಸಡೆ ಕಾಣೋದ್ಲ ಸೊ ಕಿನಕಿ ಕಡೆ ಸುಮ್ಮನೆ ಕುಂತ್ಬಿಟ್ಟೆ ಭಯ ತಕೊಂಡು ನಾನು ಕಂತೆ ಆ ಕಡೆ ಮಗಳು ಕುಂತಾನು ನಾ ಈ ಕಡೆ ಮಗಳು ಕುಂತೇನೆ ಬೆಂಗಳೂರಿಗೆ ಬರಾಕತ್ತಿದ್ದೆ ನಾ 2nd time ನೋಡ್ರಿ ಒಂಥರ ಇಲ್ಲಿ ಬೆಂಗಳೂರು ಅನ್ನೋದ್ಲಕ್ಕೆ ಒಂಥರ ಅನಿಸ್ಬಿಡ್ತೈತಿ ನಮ್ಮ ರಾಜ್ಯದ ರಾಜಧಾನಿನೂ ಹೌದು ಮತ್ತು ಹೊಳ್ ಒಂಥರ ಬೆಂಗಳೂರು ಅನ್ನೋದ್ಲಕ್ಕೆ ಒಂದು ಹೊಸ ಥರ ಫೀಲಿಂಗ್ ಕೊಡುತ್ತೆ ಯಾಕಂದ್ರೆ ನಾ ಹೊಸವರಲ್ಲ ಬೆಂಗಳೂರಿಗೆ ಅದಕ್ಕೆ ಇಲ್ಲದಾಗಿ ಅನಿಸೋದಿಲ್ಲ ಬಿಡ್ರಿ ನಮಗೊಂಥರ ಬೆಂಗಳೂರು ಅನ್ನೋದ್ಲಕ್ಕೆ ಓ ಬೆಂಗಳೂರು ಬೆಂಗಳೂರು ಜೊತೆ ಏನೋ ನಂಗೆ ಫಸ್ಟ್ ಟೈಮ್ ಬಂದಾಗ ಹಂಗಿತ್ತು ಬಟ್ ಈ ಸಲ ಬಂದಾಗ ಅಂಥದ್ದೇನು ಕ್ಯೂರಿಯಾಸಿಟಿ ಏನಿಲ್ಲ ಬೆಂಗಳೂರು ಅಂದರೆ ಅಷ್ಟು ಮಾಮೂಲು ಅಂತ ಯಾಕಂದ್ರೆ ನಂಗೆ ಫಸ್ಟ್ ಟೈಮ್ ಬಂದಾಗ ಅನಿಸ್ಬಿಟ್ಟಿತ್ತು ಏ ಸೇಮ್ ಇದು ನಮ್ಮ ಧಾರವಾಡ ಹುಬ್ಳಿಗೆ ತನ ಐತೆ ಅಂತಂತಂದೇಳಿ ಆದರೆ ಒಂದೊಂದು ಬಿಲ್ಡಿಂಗ್ಗಳು ಮಾತ್ರ ದೊಡ್ಡ 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 ಇರ್ತಾವೆ ಅಷ್ಟೇ ನೋಡಿದ್ರೆ ನಮ್ಮ
ಬಾಜುಕೊಂಡ ಅನ್ಕೊಂಡತಿ ಟ್ರೈನ್ ಅದು ಸ್ಪೀಡ್ ಎಷ್ಟು ಲೇದ ಸ್ಪೀಡ್ ಹಂಗೆ ಕಾದ ಎಂಡ ಬರೋದ್ಲ ಲೇದ್ರದ ಆಲೆ ಹೋತ ಫ್ರೆಂಡ್ಸ್ ಈಗ ಅಲ್ಲಿಂದ ಬಿಟ್ಟ ಮತ್ತ ಹೇಳಿ ನೆಕ್ಸ್ಟ್ ಎಲ್ಲಿ ಕಂತು ಈಗ ಯಾಕೆ ಯಾರ ಅಸ್ಲೇ ಮೆಜೆಸ್ಟಿಕ್ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಅದ ರಾಣಿ ಚೆನ್ನಮ್ಮ ಅಲ್ಲ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಅದ ಕೆ ಆರ್ ಎಸ್ ನಿಂತು ಬಿಡತ್ತೆ. ಸೊ ಬೆಂಗಳೂರಿಗೆ ಬಂದೆ ನೋಡ್ರಿ ನಾವೀಗ ಇದು ಯಾವ ಏರಿಯಾ ಹೇಳಿ ನೋಡೋಣ ನಾ ಹೇಳ ನಂಗೆ ಗೊತ್ತಿಲ್ಲ ಯಾವ ಏರಿಯಾ ಐತೆ ಗೊತ್ತಿಲ್ಲ ನಮ್ಗೂ ಹಂಗೆ ಸುಮ್ಮನೆ ಅವ್ರು ಬಂದೇವಿ ಈಗ ನೆಕ್ಸ್ಟ್ ಹೊಂಟೇವಿ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ಗೆ ನೋಡಿ ಸಂಗೊಳ್ಳಿ ರಾಯಣ್ಣನ ಹೆಸರು ಇಲ್ಲಿ ಬೆಂಗಳೂರು ಸ್ಟೇಷನ್ಗೆ ಬೆಂಗಳೂರಿಗೆ ಬಂದ ನಾವು ರಾಯಣ್ಣ ನೋಡ್ರಿಪ್ಪ ಹೆಂಗೈತೆ ನಮ್ಮ ಬೆಂಗಳೂರು ನಮ್ಮ ರಾಜಧಾನಿ ನಮ್ಮ ಹೆಮ್ಮೆ